ಹೋಗಿದ್ರಿ ಏನು ಅಂತ. ಅಪ್ಪಾಜಿಯವ್ರು ಯಾವುದೇ ಮಠಕ್ಕೆ ಹೋದ್ರು ಮಕ್ಕಳನ್ನ ಎತ್ಕೊಂಡು ಹೋಗೋರು, ಅದು ನನಗಷ್ಟು ಜ್ಞಾಪಕ ಇಲ್ಲ. ಇತ್ತೀಚೆಗೆ ನಾನು ಹೋಗಿದ್ದೊಂದು ಎರಡು ಸಲ, ಒಂದು ನನ್ನ ಮಗ ಸಿದ್ಧಾರ್ಥ ಸಿನಿಮಾನ ಆ್ಯಕ್ಟ್ ಮಾಡಿದಾಗ ದೊಡ್ಡ ಮಗ, ಅಲ್ಲೇ ಹೋಗ್ಬಿಟ್ಟು ನಮ್ಮ ಆಡಿಯೋ ಓಪನ್ ಮಾಡಿ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ತೊಗೊಂಡು ಬಂದಿದ್ವಿ. ಮತ್ತು ನಾವು ಅಕಾಡೆಮಿ ಓಪನ್ ಮಾಡೋಕ್ಕೆ ಮುಂಚೆ ಒಂದು ಸಲ ಹೋಗಿ ಆಶೀರ್ವಾದ ತೊಗೊಂಡು ಬಂದ್ವಿ. ಈಗ ಕಳೆದ ಒಂದು ಎರಡು ತಿಂಗಳಿಂದೆ ಡಾಕ್ಟರ್ ರಾಜ್ಕುಮಾರ್ ಐ ಟ್ರಸ್ಟಿಂದ ಅಲ್ಲಿ ಮಕ್ಕಳಿಗೆಲ್ಲ ಫ್ರೀ ಚೆಕಪ್ ಮಾಡಿ ಕನ್ನಡಕ ವಿತರಣೆ ಮಾಡೋಕ್ಕೆ ಹೋಗಿದ್ವಿ, ಆ ಮಠಕ್ಕೆ ಹೋಗಿದ್ವಿ. ಅಲ್ಲಿ ಅಲ್ಲಿ ಎಲ್ಲ ಮಕ್ಕಳ ಜೊತೆ ಇದ್ದುಕೊಂಡು ಒಂದು ಹಾಡಾಡಿ ಶ್ರೀಗಳವರ ಆಶೀರ್ವಾದ ತಗೊಂಡು ಸುಮಾರು ಒಂದು ಗಂಟೆ ಕಾಲ ಕಳೆದಿದ್ದೆ ನಾನು, ಕಳೆದುಬಿಟ್ಟು ಬಂದಿದ್ವಿ. ಇದಿಷ್ಟೇ ನೆನಪುಗಳು ನನಗೆ. ಇವತ್ತು ಏನಂದರೆ ಇವತ್ತು ಸೋಮವಾರ, ತುಂಬ ವಿಶೇಷ. ಯಾಕಂದರೆ ಅವರು ಶಿವನ ಭಕ್ತರು, ಶಿವನ ಭಕ್ತರು ಅಂತ ಹೇಳಿ ಶಿವನ ರೂಪನೇ ಅವರು. ಇವತ್ತು ಪೌರ್ಣಮಿ, ಆಮೇಲೆ ಸದ್ಗುರುಗಳು, ಸದ್ಗುರುಗಳಿಗೆ ಸಾವೇ ಇಲ್ಲ, ಅವರು ದೇಹ ಬಿಡ್ತಾರೆ, ಆತ್ಮ ಬಿಡಲ್ಲ. ಅವರು ಆತ್ಮ ಜನಗಳಿಗೋಸ್ಕರ ಇಲ್ಲೇ ಬಿಟ್ಟು ಹೋಗ್ತಾರೆ. ಮುಂದಿನ ದಿನಗಳಲ್ಲಿ ಅದೊಂದು ಕ್ಷೇತ್ರ ಆಗುತ್ತೆ. ಹೇಗೆ ಇವತ್ತು ಶಿರಡಿ ಅಂತೆಲ್ಲ ಇದೆ ಆ ಥರ, ತುಮಕೂರು ಒಂದು ಕ್ಷೇತ್ರ ಆಗುತ್ತೆ. ಇವತ್ತು ಅವ್ರ ದೇಹ ಬಿಟ್ಟರೆ ದೇವರಾಗಕ್ಕೆ, ಅವ್ರನ್ನ ದಯವಿಟ್ಟು ಯಾರೂ ಇಲ್ಲ ಅಂತ ಅಂದ್ಕೋಬೇಡಿ. ಅವ್ರನ್ನ ಅವ್ರ ಹತ್ರ ದಿವಂಗತ ಅಂತ ಶಬ್ದನ ಉಪಯೋಗಿಸ್ಬೇಡಿ. ಅವರು ಬದುಕಿದ್ದಾರೆ, ಬದುಕಿದ್ದಾರೆ, ಇದ್ದಾರೆ. ಇಷ್ಟು ದಿನ ಅವರು ಹೊರಗಡೆ ಇದ್ದರು, ಇವಾಗ ನಮ್ಮ ಮನಸ್ಸೊಳಗಿದ್ದಾರೆ ಈಗ ಆತ್ಮ. ಅದು ನಾನು ಇವತ್ತು ಟಿ ವಿ ನೋಡಿದೆ, ಮಕ್ಕಳೆಲ್ಲ ಅಳ್ತಾ ಇದ್ರು, ಮಕ್ಕಳೇ ಅಳಬೇಡಿ, ನೀವು ಹತ್ತಿರ ಅದು ತೋರಿಸ್ಕೊಂಡಂಗಾಗತ್ತೆ, ಅವ್ರು ಇಲ್ಲ ಅಂತ ತೋರಿಸ್ಕೊಟ್ರಂಗಾಗತ್ತೆ. ನೀವು ಅದನ್ನ ತಡ್ಕೊಂಡು ಅವ್ರನ್ನ ಒಳಗಡೆ ಇಟ್ಕೊಳ್ಳಿ. ಇಷ್ಟು ದಿನ ಅವರು ಚಿತ್ರದಲ್ಲಿ ಒಂದು ಹಾಲಲ್ಲಿ ಮನೇಲಿ ಇರ್ತಾಯಿದ್ವಿ, ಇವಾಗ ದೇವ್ರ ಮನೆಗೆ ಹೋಗ್ಬಿಟ್ರು, ಅವರು ದೇವ್ರು ಆಗಿಬಿಟ್ರು. ಇನ್ನೂ ಅವ್ರು ನಮ್ಮ ಜೊತೆ ನಿರಂತರವಾಗಿರ್ತಾರೆ. 1,000 ವರ್ಷ ಹೋಗಲಿ, 2,000 ವರ್ಷ ಹೋಗಲಿ, ಅವ್ರು ಇರ್ತಾರೆ. ಈ ಕ್ಷೇತ್ರ ಒಂದು ದೊಡ್ಡದಾಗಿ ಬೆಳೀತೆ, ಪುಣ್ಯಕ್ಷೇತ್ರಗಳಲ್ಲಿ ಇದು ಒಂದು ಆಗುತ್ತೆ. ಅದನ್ನು ನಾವೆಲ್ಲರೂ ಸೇರಿ ಮಾಡಿದ್ರೆ ನಾವು ಅವ್ರಿಗೆ ಕೊಡೋ ಗೌರವ ಆಗುತ್ತೆ. ಅದು ಅದರಿಂದ ನಮಗೆ ಉಪಯೋಗ, ಅವ್ರಿಗಲ್ಲ. ಆ ಕ್ಷೇತ್ರ ನಾವೆಲ್ಲ ಸೇರಿ ಹಾಗೆ ಮಾಡಬೇಕೀಗ. ಎಂಥ ವಿದ್ಯಾಸಂಸ್ಥೆಗಳು ಕೊಟ್ಟೋಗಿದ್ದಾರೆ ಅವರು. ನಾವು ಅವ್ರಿಗೆ ಏನು ಮಾಡಬೇಕು, ನಮಗೆ ಏನು ಮಾಡ್ಕೋಬೇಕು, ನಾವು ಆ ದಾರಿಯಲ್ಲಿ ನಾವು ಮಾಡಬೇಕು. ಆ ಸ್ಥಳ ಒಂದು ಪವಿತ್ರವಾದ ಸ್ಥಳ ಮಾಡಬೇಕು ನಾವೀಗ. ಅದಕ್ಕೆ ನಾವು ನೀವು ಇದಕ್ಕೆಲ್ಲ ಜವಾಬ್ದಾರಿ ಇದ್ದೀವಿ, ನಾವೆಲ್ಲರೂ ಮಾಡಬೇಕು. ಬನ್ನಿ, ಈ ಕ್ಷಣದಿಂದ ಅದನ್ನು ಅಂದ್ಕೊಂಡು ಮಾಡೋಣ. ಓಕೆ, ನೀವು ಕೂಡ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಹೋಗಿದ್ರಿ, ಅದೇ ಸ್ಫೂರ್ತಿ ಆಗಿತ್ತ? ಖಂಡಿತ. ಯಾಕಂದರೆ ಇವತ್ತು ಆ ಜಾಗಕ್ಕೆ ಹೋದರೆ ಬರೀ ಅವ್ರದ್ದೇ ಒಬ್ಬರಿಗೆ ಎಜುಕೇಷನ್ ಕೊಡಬೇಕು ಅಂದರೆ ಅವ್ರಿಗೇನೆಂದರೆ ಮನುಷ್ಯನಿಗೆ ಅನ್ನ ಎಷ್ಟು ಮುಖ್ಯನೋ ವಿದ್ಯೆನೂ ಅಷ್ಟೇ ಮುಖ್ಯ ಅಂತ ಅವರು ತೋರಿಸ್ಕೊಡ್ತಿದ್ರು. ಯಾಕೆ ವಿದ್ಯೆ ನಾವು ಖರ್ಚು ಮಾಡ್ತಾ ಇದ್ರೆ ಬೆಳೀತಾ ಇರುತ್ತೆ. ಎಲ್ಲರೂ ಓದಬೇಕು, ಪ್ರತಿಯೊಂದು ಮಗುಗೂ ಹಕ್ಕಿದೆ, ಈ ಭೂಮಿ ಮೇಲೆ ಹುಟ್ಟೋ ಪ್ರತಿಯೊಂದು ಮಗುಗೂ ಓದೋ ಹಕ್ಕಿದೆ ಅಂತ ತೋರಿಸ್ಕೊಟ್ರು. ಆ ನಿಟ್ಟಿನಲ್ಲಿ ನಾವು ಇವತ್ತೊಂದು ಅಕಾಡೆಮಿ ಓಪನ್ ಮಾಡಿದ್ವಿ, ಈಗ ಬೆಂಗಳೂರಲ್ಲಿ ಮಾಡಿದ್ವಿ, ಇನ್ನು ಮುಂದೆ ಕರ್ನಾಟಕದ ಎಲ್ಲ ಡಿಸ್ಟ್ರಿಕ್ಟಲ್ಲೂ ಮಾಡಬೇಕು ಅಂತ ಆಸೆ. ನಮ್ಮ ಉದ್ದೇಶ ಏನಂದರೆ ಪ್ರತಿಯೊಬ್ಬರಿಗೂ, ಅಂದರೆ ಪ್ರತಿಯೊಬ್ಬರು, ಅವರು ಬಡವರಾಗಲಿ ಶ್ರೀಮಂತರಾಗಲಿ, ಪ್ರತಿಯೊಬ್ಬರು ಓದೋಕ್ಕೆ ಒಂದು ಅವಕಾಶ ಆಗಬೇಕು ಅನ್ನೋದು ಒಂದು ದೃಷ್ಟಿ ನನ್ನ ಮಕ್ಕಳಿಗೆ ಇದೆ. ಅದನ್ನು ನಡ್ಸ್ಕೊಂಡು ಹೋಗ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ತುಮಕೂರಲ್ಲೂ ಒಂದು ಮಾಡಿ ಎಲ್ಲ ಡಿಸ್ಟ್ರಿಕ್ಟಲ್ಲಿ ಒಂದು ಮಾಡಬೇಕು ಅಂತ ಆಸೆ ಇದೆ. ಶ್ರೀಗಳ ಆಶೀರ್ವಾದ ಮಾಡಿದ್ರೆ ನಮ್ಗೆ ಆಗುತ್ತೆ, ಮಾಡ್ತೀವಿ. ಈಗ ಅಲ್ಲಿಗೆ ಪುನೀತ್ ಅವರು ಹೋಗಿದ್ದಾರೆ ನಮಸ್ಕಾರ ಮಾಡೋಕ್ಕೆ, ಈಗ ನಾನು ಹೊರಟಿದ್ದೀನಿ. ನಮ್ಮ ಪುಣ್ಯ ಅದಲ್ಲಿ ಹೋಗಬೇಕು ಅಂದರೆ ಅವ್ರಿಗೆ ಇಷ್ಟೇ ನಾನು ಕೇಳೋದೇನೆಂದರೆ, ಅವ್ರು ನೀವೆಲ್ಲೂ ಹೋಗಿಲ್ಲ ಅಪ್ಪಾಜಿ, ನಿಮ್ಮ ಆತ್ಮ ಓಡಾಡ್ತಿದೆ, ಈ ಜನಗಳನ್ನ ಬಿಡಬೇಡಿ, ನೀವು ಆಶೀರ್ವಾದ ಮಾಡ್ತಾ ಹೋಗಿ, ನಾವೆಲ್ಲ ನಿಮ್ಮ ಮಕ್ಕಳು, ನಮಗೆ ದಾರಿ ತೋರಿಸಿದ್ರೆ, ಇವಾಗ ನಾವು ಕಣ್ಣು ಕಳ್ಕೊಂಡಂಗೆ ಆಗ್ಬಿಟ್ಟಿದೆ, ನೀವೆಲ್ಲೇ ಇದ್ದೀರಿ, ನಮ್ಗೆ ನಮ್ಮ ಜೊತೆ ಓಡಾಡ್ತೀರಿ, ಆಶೀರ್ವಾದ ಮಾಡ್ತಾಯಿರಿ, ಕೊನೆವರೆಗೂ ನಿಮ್ಮ ಮಕ್ಕಳ ಮೇಲೆ ಬೇಜಾರು ಮಾಡ್ಕೊಳ್ಳಿದೆ, ನೀವು ಆಶೀರ್ವಾದ ಮಾಡ್ತಾಯಿರಿ, ಆ ಜಾಗ ನೀವೇ ನಿಲ್ಲಿಸಬೇಕು, ಆ ಎಜುಕೇಷನ್ ಆ ಮಕ್ಕಳನ್ನ ನೀವೇ ನಿಲ್ಲಿಸಬೇಕು, ಆ ಮಕ್ಕಳಿಗೆ ಸ್ಟ್ರೆಂತ್ ಕೊಡಬೇಕು, ನೀವು ಶಕ್ತಿ ಕೊಡಬೇಕು ನೀವು ತಡ್ಕೊಳ್ಳೋಕ್ಕೆ ಅಂತ ಅವ್ರನ್ನೇ ಬೇಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಆ ಜಾಗದಲ್ಲಿ ಅವರು ಈಗ ಎಲ್ಲ ದೇವ್ರ ಮನೆಗೆ ಹೊಟ್ಟೋಗ್ತಾರೆ, ದೇವಸ್ಥಾನ ಆಗುತ್ತೆ. ಇಷ್ಟು ದಿನ ಅವರು ಮಠದಲ್ಲಿದ್ದರೆ ಈಗ ಗರ್ಭಿಣಿ ಹುಡುಗಿ ಹೋಗ್ತಾರೆ ಅವರು. ಮುಂದಿನ ದಿನಗಳು ಓಂ ನಮೋ ಶ್ರೀ 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 ಶಿವಕುಮಾರ್ ಸ್ವಾಮಿಯೇ ನಮಃ ಅಂತ ಒಂದು ಮಂತ್ರಗೋಷ್ಠಿಯಾಗಿ ಅದು ಇನ್ಮೇಲೆ ಅದೇ ಶುರುವಾಗುತ್ತೆ, 24 ಅವರ್ಸ್ ಅಲ್ಲಿ ನಡೀತಾ ಇರುತ್ತೆ. ತ್ರಿವಿಧ ದಾಸೋಹಿ ಅಂತಲೇ ಹೆಸರಾಗಿದ್ದರು ಅವರು. ಮೊದಲು ಹೇಳಿದ್ರಂತೆ ನನ್ನ ಉಸಿರು ನಿಂತಾಗ ಮಧ್ಯಾಹ್ನಕ್ಕೇನಾದರೂ ಮುಂಚೆ ಆದರೆ ಯಾವತ್ತೂ ಅನೌನ್ಸ್ ಮಾಡಬೇಡಿ, ಯಾಕಂದರೆ ಮಧ್ಯಾಹ್ನ ಮಕ್ಕಳು ಊಟ ಮಾಡಿದ ನಂತರ ಅನೌನ್ಸ್ ಮಾಡಿ, ಊಟ ಸ್ಕಿಪ್ ಆಗಬಾರ್ದು ಮಕ್ಕಳಿಗೆ ಅಂತ. ಅಂದರೆ ಸಾವಿನಲ್ಲೂ ಈ ಥರದೊಂದು ಯೋಚನೆಗಳು ಬರುವಂಥದ್ದು. ಅದು ಸಾವಲ್ಲಮ್ಮ, ನನ್ನ ದೇಹ ಬಿಡೋ ಟೈಮ್ ಬಂದುಬಿಡುತ್ತೆ, ಇಂಥ ಟೈಮಲ್ಲೇ ಬರುತ್ತೆ ಅಂತ ಗೊತ್ತಿತ್ತೆ ಅವ್ರಿಗೆ, ಒಂದು ಪ್ರೇರೇಪಣೆ ಆಗಿರುತ್ತೆ ಅವ್ರಿಗೆ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲಾಂದ್ರೆ ಯಾಕೆ ಹೇಳ್ತಿದ್ರು? ಏನಂದರೆ ತಾಯಿಗೆ ಮಾತ್ರ ಆ ಗುಣ ಬರೋದು,
ನನಗೆ ಏನಾದರೂ ಒಂದು ತುತ್ತು ಅನ್ನ ಇಲ್ಲ ಅಂದರೆ ಮಕ್ಕಳಿಗೆ ನಾನು ಹೊಟ್ಟೆ ಹಸಿವಲ್ಲಿ ಬಿಡಬಾರ್ದು ಅಂದ್ಬಿಟ್ಟು ತಾಯಿ ಏನಾರು ಕೊಡ್ತಾ ಇರ್ತಾರೆ. ಆ ತಾಯಿಗಲ್ಲದೆ ಇನ್ಯಾರಿಗೆ ಇರುತ್ತೆ ಗುಣ? ತಾಯಿ ಅಂತ ಸ್ವಾಮಿಗಳಿಗೆ, ದೇವರಿಗೆ ಮಾತ್ರ. ಅದಕ್ಕೆ ಅವರು ಹಂಗಾದರೆ ಮಕ್ಕಳಿಗೆ ಊಟ ನಿಲ್ಲಿಸ್ಬಿಡ್ತಾರೆ, ಆಮೇಲೆ ಅವತ್ತು ಇಡೀ ದಿನ ಊಟ ಇಲ್ದಿರಂಗೆ ಆಗಿಬಿಡುತ್ತೆ, ಅದಕ್ಕೆ ಮಾಡಬೇಡಿ ಅಂತ ಹೇಳಿಬಿಟ್ಟು ಹೋಗಿದ್ದಾರೆ. ಅವರು ತಾಯಿ ಸ್ಥಾನ ದೇವ್ರ ಸ್ಥಾನ ತೊಗೊಂಡಿರೋರು. ಅದಕ್ಕೆ ನಾನು ಹೇಳಿದ್ದೆ ಅವ್ರು ಹೋಗಿಲ್ಲ, ಇದಾರೆ 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 ಅಂತ. ದೇಹ ಇರಲ್ಲ ಅಷ್ಟೇ, ಆತ್ಮ ಓಡಾಡ್ತಿರುತ್ತೆ. ಹೌದಪ್ಪಾಜಿ, ಅವರು ಸದ್ಗುರುಗಳಂದರೆ ಪ್ರಾಣ. ಯಾಕೆ ನಮ್ಮ ತಂದೆ ಹೇಳ್ತಿದ್ರು, ನಿಮ್ಮ ಅಪ್ಪಾಜಿ ಇವತ್ತು ಇಷ್ಟು ಮಟ್ಟಿಗೆ ಬೆಳೆದಿರೋದು, ಇಷ್ಟು ಮಟ್ಟಿಗೆ ಇರೋದೇ ಎಲ್ಲ ಗುರುಗಳ ಆಶೀರ್ವಾದದಿಂದ ಅಂತ. ಹತ್ತು ದೇವರ ಆಶೀರ್ವಾದ ಸಿಗುತ್ತಂತೆ, ಒಂದು ಸದ್ಗುರುಗಳ ಆಶೀರ್ವಾದ ಸಿಗೋಲ್ಲ. ಆ ದೇವರಿಗೆ ಸದ್ಗುರುಗಳ ಆಶೀರ್ವಾದ ಬೇಕಂತೆ. ಆ ಥರ ಅವರು ಸದ್ಗುರುಗಳು, ಅದು ಪುಣ್ಯಕ್ಷೇತ್ರ ಆಗುತ್ತೆ. ಯಾರೂ ಇಲ್ಲ ಅಂದ್ಕೋಬೇಡಿ, ಇದಾರೆ ಇದಾರೆ. ಆತ್ಮ ನಮ್ಮ ಜೊತೆ ಇದೆ ಅಂದ್ಕೊಳ್ಳಿ. ಇಷ್ಟು ದಿವಸ ನಮ್ಮ ಮನಸ್ಸಿಂದ ಹೊರಗಡೆ ಇದ್ರೆ, ಇವತ್ತು ನಮ್ಮ ಮನಸ್ಸು ಒಳಗಡೆ ಹೋಗಿದ್ದಾರೆ ಅವರು. ಚೆನ್ನಾಗಿದ್ದೀನಪ್ಪ, ಕಳೆದ ಎರಡು ತಿಂಗಳಲ್ಲಿ ಹೋಗಿದ್ದೀನಿ. ನಾನು ಅಂದ್ಕೊಂಡಿದ್ದೆ ಇನ್ನೊಂದು ಸಲ ಮಟ್ಟಕ್ಕೆ ನಾನು ಹೋಗ್ಬೇಕಾದ್ರೆ ಓಡ್ಬೋದು ಅಲ್ಲಿ ಅಂತ. ಅದು ಒಂದು ದಿನ ಮಾಡ್ತೀನಿ, ಅಲ್ಲಿ ಹೋಗ್ತೀನಿ ನಾನು. ಹಾಂ, ಇದನ್ನು ನೋಡಿ, ಇದು ಅವರೇ ಕೊಟ್ಟಿದ್ದು. ಪೂಜೆ ಮಾಡು, ಒಳ್ಳೇದಾಗುತ್ತೆ. ಶಿವನ ಧ್ಯಾನ ಮಾಡು, ಕೈಯಲ್ಲಿ ಪೂಜೆ ಮಾಡು, ಇದಕ್ಕೆ ಅಭಿಷೇಕ ಮಾಡು ಅಂತ ಕೊಟ್ಟಿದ್ದಾರೆ. ಅದನ್ನು ಮುಂದಿನ ದಿನಗಳಲ್ಲಪ್ಪ, ತುಮಕೂರಲ್ಲಿ ಅವ್ರು ಬೇಕಾದಷ್ಟು ಮಾಡಿದ್ದಾರೆ. ಈ ನಮ್ಮದು ಡಾಕ್ಟರ್ ರಾಜ್ಕುಮಾರ್ ಐ ಎ ಎಸ್ ಅಕಾಡೆಮಿ ಎಲ್ಲ ಡಿಸ್ಟ್ರಿಕ್ಟಲ್ಲೂ ಮಾಡಬೇಕು ಅಂತ ಒಂದು ಆಸೆ ಇದೆ ನಮಗೆ. ಇದನ್ನು ನಾವು ಮಾಡ್ತೀವಿ ಅಂತ ಹೇಳಬಾರ್ದು, ಮಾಡಿಬಿಟ್ಟು ಮಾಡಿದ್ದೀವಿ ಅಂತ ಹೇಳಬೇಕು. ಇದು ನಮ್ಮ ತಂದೆ ಹೇಳಿರೋದು. ಇದನ್ನು ಮಾಡಿ ಆಮೇಲೆ ಬಂದು ನಿಮಗೆ ಎಲ್ಲರಿಗೂ ನಾನು ಹಂಚ್ಕೋತೀನಿ. ಇಲ್ಲಪ್ಪಾಜಿ, ಭಾರತ ರತ್ನ ಅವ್ರಿಗೆ ತುಂಬ ಚಿಕ್ಕದಪ್ಪಾಜಿ. ಅದು ಅವರು ದೇವರಿಗೆ ಅವಾರ್ಡ್ ಕೊಡೋಷ್ಟು ಪುಣ್ಯಮಂತ್ರ ನಮಗೆ ಇಲ್ಲಪ್ಪ, ನಮಗೆ ನಮಗೆ ಆ ಶಕ್ತಿ ಇಲ್ಲ. ಅವ್ರಿಗೆ ಭೂಲೋಕ ರತ್ನ ಅಂತ ಕೊಡಬೇಕಪ್ಪ ಎಲ್ಲರೂ ಸೇರಿ, ಆದರೆ ಇಡೀ ಇಡೀ ದೇಶ ಇಡೀ ಪ್ರಪಂಚ ಸೇರಿ ಕೊಡಬೇಕು ಅವ್ರಿಗೆ. ಇದು ಭಾರತ ರತ್ನ ಬೇರೆ ಮನುಷ್ಯರಿಗೂ ಕೊಟ್ಟು ದೇವರಿಗೂ ಕೊಟ್ಟರೆ ಒಂದೇ ಆಗಿಬಿಡುತ್ತೆ. ಆ ಅವಾರ್ಡ್ಗೆ ಇನ್ನೂ ಅದೃಷ್ಟ ಬಂದಿಲ್ಲ ಅವ್ರ ಕೈ ಸೇರೋಕ್ಕೆ. ಅದಕ್ಕೆ ಅವ್ರಿಗೆ ಬೇರೆ ಅವಾರ್ಡ್ ಮಾಡಬೇಕು ನಾವು, ಭೂಲೋಕ ರತ್ನ ಅಂತ ಮಾಡಿ ಕೊಡಬೇಕು. ಈಗ ಹೋಗ್ತೀವಪ್ಪ, ಅವ್ರ ಆಶೀರ್ವಾದ ಪಡೆಯೋಕೆ ಹೋಗ್ತಾ ಇದ್ದೀವಿ. ನನಗೆ ಮುಖ್ಯವಾಗಿ ಅಲ್ಲಿ ಮಕ್ಕಳನ್ನ ನೋಡ್ಬೇಕಾದ್ರೆ ತುಂಬ ಅಳ್ತಾ ಇದ್ರು, ಟಿ ವಿಲಿ ನೋಡ್ತಾ ಇದ್ದೆ. ಇಲ್ಲಪ್ಪ ಅವ್ರು ಎಲ್ಲೂ ಹೋಗಿಲ್ಲ, ನಿಮ್ಮ ಜೊತೆ ಇದ್ರೆ ಅಂತ ಹೇಳ್ಬಿಟ್ಟು ಬರೋಕ್ಕೆ. ಯಾಕಂದ್ರೆ ನಾವು ಅವ್ರಿಗೆ ಸಮಾಧಾನ ಹೇಳಬೇಕು, ಇಲ್ಲಾಂದ್ರೆ ಮಕ್ಕಳೆಲ್ಲ ಅಳ್ತಾ ಕೂತ್ಕೊಂಬಿಡ್ತೀವಿ, ಯಾರು ಊಟ ಮಾಡಲ್ಲ. ಆ ಮಕ್ಕಳು ನೋಡೋಕೆ ಹೋಗ್ತಾ ಇದ್ದೀನಿ ನಾನು, ನನ್ನ ಮಕ್ಕಳು ಹೋಗ್ತಾ ಇದ್ದೀವಿ. ಇಲ್ಲಪ್ಪಾಜಿ, ನಿಮಗೆಲ್ಲ ಗೊತ್ತಿದೆ ಅವರು ಅಷ್ಟು ನಾವು ಕೇಳಿದ್ದಕ್ಕೆ ಕೇಳಿ ಕೇಳಿ ಮಾತಾಡ್ತಿಲ್ಲ. ಅಂದರೆ ನಾವು ಹೋದ ತಕ್ಷಣ ಯಾವ ಕಿವಿಲಿ ಹೇಳೋರು, ರಾಜ್ಕುಮಾರ್ ಅವ್ರ ಮಗ ಬಂದಿದೆ ಅಂತ. ಅವ್ರು ಸುಮ್ಮನೆ ಕೈಯಲ್ಲಿ ಹಿಂಗೆ ಅನ್ನೋರು, ಅವ್ರಿಗೆ ಅವ್ರ ಮಗ ಇವ್ರ ಮಗ ಅಂತ ಎಲ್ಲರೂ ಅವ್ರು ಭಕ್ತಿರೇ ಪೂಜೆ. ಎಲ್ಲರಿಗೂ ಒಂದೇ ಥರ ನೋಡೋರು. ನಾನು ಅವ್ರ ಪಾದದ ಮೇಲೆ ತಲೆ ಇಟ್ಕೊಂಡು ಫೋಟೋ ತೆಗೆಸ್ಕೊಂಡೆ, ಆಮೇಲೆ ಅವ್ರ ತಲೆ ಮೇಲೆ ಕೈ ಇಟ್ಟರು. ಆಮೇಲೆ ಅವ್ರು ಅಲ್ಲೂ ಹೇಳ್ತಾವ್ರೆ, ಹೋಗ್ತಾ ಊಟ ಮಾಡಿ ಕಳಿಸಿ ಅವ್ರಿಗೆ, ಊಟ ಮಾಡಿ ಕಳಿಸಿ ಅವ್ರಿಗೆ ಅಂತ ಹೇಳಿದ್ರು. ಪ್ರಸಾದ ಕೊಟ್ಟು ಕಟ್ಟಿ, ನಾನು ಊಟ ಅಂತ ಹೇಳಲ್ಲ, ಪ್ರಸಾದ ಅಂತ, ಪ್ರಸಾದ ಸ್ವೀಕರಿಸ್ಕೊಂಡು ಬಂದ್ವಿ ಅಲ್ಲಿ.